ಶ್ರೀ ಗುರುಗಣಾಧಿಪತಯೇ ನಮಃ. ಆ ಗಜಮುಖ ನಾನಿನ್ನ ಪಾದವ ನೆನೆವೆ, ಗಜಮುಖ ನಾನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಸೇವೆ ಮಾಡ್ತಾ ಇದ್ದೇನೆ. ಕೆಮ್ಮನೆ ಮೀಸೆ ಒತ್ತನೆ ಪ್ರಸಂಗದಲ್ಲಿ ದೂತನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಉಪಾಧ್ಯ. ಸಂತ ಲಾರೆನ್ಸ್ ಹೈಸ್ಕೂಲ್ ಅತ್ತೂರು ಕಾರ್ಕಳ, ಇಲ್ಲಿ ಕಳೆದ 25 ವರ್ಷದಿಂದ ಕನ್ನಡ ಅಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ.
ಈ ಒಂದು ಪ್ರಸಂಗದಲ್ಲಿ ನಾನು ಪರಶುರಾಮನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವದಾಸ್ ಕೆರೆಮನೆ. ನಾನು ಎಸ್ ವಿ ಟಿ ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ, ಇಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆಮ್ಮನೆ ಮೀಸ ಒತ್ತನೆ ಈ ಪ್ರಸಂಗದಲ್ಲಿ ದೃಪದನ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ಕಲಾವಿದರನ್ನು ಶಾಲು ಹಾಕಿ ಗೌರವಿಸಿಕೊಳ್ಳುವಂತೆ ವಿದ್ಯಾಂಗ ಉಪನಿರ್ದೇಶಕರಾದ ಶ್ರೀ ಗಣಪತಿ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗೆ ಮುನಿ ಪದ ದ್ವಂದ್ವ ಕಾನತನಾಗಿ ನಾಂದಿಯಳು ವರ ವ್ಯಾಸ ಮುನಿ ಪದ ದ್ವಂದ್ವ ಕಾನತನಾಗಿ ಕವಿಗಳ ಸನ್ನಡಿಗೆ ಬಲ ಬಂದು ಪೇಳುವೆನಿ ಚಕ್ರ ಗ್ರಹಣ ಎಂಬಿ ಕಥಾಮೃತವ ಆ ಕುರುಕ್ಷೇತ್ರ ಯುದ್ಧ
ಎಲ್ಲರೂ ನಿರೀಕ್ಷಿಸುತ್ತಿರುವಂತಹ ಮಹಾಯುದ್ಧ, ಕೌರವರು ಪಾಂಡವರ ನಡುವಿನ ಮಹಾಭಾರತ ಯುದ್ಧ. ಸಾಮಾನ್ಯರ ಪಾಲಿಗೆ ಇದು ದಾಯಾದಿ ಕಲಹ ಅಲ್ಲ, ಧರ್ಮ ಅಧರ್ಮಗಳ ನಡುವಿನ ಯುದ್ಧ. ಧರ್ಮ ಪಕ್ಷಪಾತಿಗಳಾಗಿ ನಾವು ಪಾಂಡವರು ನಿಂತಿದ್ದೇವೆ. ನಾನು ಪಾರ್ಥ, ಅರ್ಜುನ ಗಾಂಡೀವವನ್ನು ಹಿಡಿದಿರುವುದರಿಂದ ಗಾಂಡೀವಿ, ನನ್ನೆಲ್ಲ ಶಕ್ತಿಯನ್ನು, ಅಸ್ತ್ರವನ್ನು, ಶಸ್ತ್ರವನ್ನು, ಮನೋಬಲವನ್ನು ಹಿಗ್ಗಿಸಿಕೊಂಡು ರಣರಂಗದಲ್ಲಿ ಬಂದು ನಿಂತಿದ್ದೇನೆ. ಮಹಾಭಾರತ ಯುದ್ಧದ ಮೂರನೆಯ ದಿನ, ಮೊದಲೇ ನಿರ್ಧರಿಸಿದಂತೆ ಇದು 18 ದಿನಗಳ ಯುದ್ಧ. ಕೌರವರ ಪಡೆ 11 ಅಕ್ಷೋಹಿಣಿ ಸೈನ್ಯದ ಹೆಚ್ಚುಗಾರಿಕೆಯಲ್ಲಿದ್ದರೆ ನಾವು 7 ಅಕ್ಷೋಹಿಣಿ ಸೈನ್ಯದಲ್ಲಿದ್ದೇವೆ. ನಮಗೆ ಶ್ರೀಕೃಷ್ಣನದೇ ಬಲ, ಎಲ್ಲ ಬಲವನ್ನು ಒಗ್ಗೂಡಿಸಿಕೊಂಡು ಭಾವನು ದೇವನು ಆದಂತಹ ಶ್ರೀಕೃಷ್ಣ ಪರಮಾತ್ಮ ನನ್ನ ರಥದ ಸಾರಥಿಯಾಗಿದ್ದಾನೆ. ಆತನನ್ನೊಮ್ಮೆ ಮಾತನಾಡಿಸುತ್ತೇನೆ. ಶ್ರೀಹರಿ, ಅರ್ಜುನ ಹರಿಯ ಕೇಳಿ ದೀನ ದೀನಮ್ಮಯ ಆ ಸರಳಿ ನಿಂದೊಂದಿಸುವೆ ವೀರ್ಯವ ಪರಿಗಿಸೆ ನೋತ ಶ್ರೀಹರಿ. ಅರ್ಜುನ, ಅಂದು ಯುದ್ಧವನ್ನ ಪ್ರಾರಂಭಿಸುವಾಗ ಬಂಧು ಬಾಂಧವರೊಡನೆ ಹೋರಾಡುವುದೇ ಎಂದು ಗಾಂಡೀವವನ್ನು ಕೆಳಗಿಟ್ಟು ಕುಳಿತಾಗ ಬಂಧು ಬಾಂಧವರೆಂದು ಅಳುಕಬೇಡ, ಜಯ ಅಪಜಯಗಳ ವಿಮರ್ಶೆಯನ್ನು ನನಗೆ ಬಿಡು ಎಂದು ಸ್ಫೂರ್ತಿಯನ್ನು ತುಂಬಿದವನು ನೀನು. ಇಂದು ಯುದ್ಧದ ಮೂರನೆಯ ದಿವಸದಲ್ಲಿ ನಮಗೆ ಎದುರಾಗಿರುವವರು ಭೀಷ್ಮಾಚಾರ್ಯರು, ಕುರು ಕುಲ ಪಿತಾಮಹರು. ಯುದ್ಧ ಮಾಡುವುದು ನಿಶ್ಚಯವಾದರೂ ಅವರ ಹಿರಿತನಕ್ಕೆ ಬೆಲೆ ಕೊಡಬೇಕಲ್ಲವೇ? ಹಾಗಾಗಿ ಅವರನ್ನು ಬಾಣದಿಂದಲೇ ವಂದಿಸುತ್ತೇನೆ. ತದನಂತರ ನನ್ನ ಪರಾಕ್ರಮವೇನು ಎಂಬುದನ್ನ ತೋರಿಸುತ್ತೇನೆ, ಪರೀಕ್ಷಿಸು. ಆಗಲಿ. ಯನು ತಗಾಂಡೀವದಲ್ಲಿ ಪಾರ್ಥನೋ ಯನು ತಗಾಂಡೀವದಲ್ಲಿ ಪಾರ್ಥನೋ ಶರವ ಸಂದಾನಿಸುತ್ತ ಹಿರಿಯರ ಚರಣವನ್ನು ಶರಗಳೆರಡೋ ಬಂದು ಭೀಷ್ಮನ ಚರಣದೆಡೆಯಲಿ ವಂದನೆಯ ಕೈಯುತ್ತ ಬೀಳಲು ಮಂದಹಾಸದೊಳರಿತು ಸುರನದೆ ಕಂದನೆಂದ ಇದೋ ಕೃಷ್ಣ ಗಾಂಡೀವವನ್ನು ಎತ್ತಿ ಹಿಡಿದಿದ್ದೇನೆ. ಹಿರಿಯರಾದಂತಹ ಭೀಷ್ಮರನ್ನ ವಂದಿಸಲಿಕ್ಕಾಗಿ 2 ಶರಗಳನ್ನ ಹೂಡಿದ್ದೇನೆ. ಆ ಶರಗಳು ಭೀಷ್ಮರ ಪಾದವನ್ನ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡೆದಿದ್ದೇನೆ. ನೋಡುತ್ತಾ ಇದ್ದೇನೆ. ಇನ್ನು ಸುಮ್ಮನೆ ಇರುವುದಿಲ್ಲ, ಯಥೇಚ್ಛ ಬಾಣಗಳನ್ನು ಹೂಡುತ್ತೇನೆ. ಹರುಷ
ಕೊಂಡು ಶರವೆಸೆಯ ನರನೋ ಪರುಷವನು ಕೊಂಡು ಶರವೆಸೆಯ ನರನೋ ತಂಡ ತಂಡದ ಶರದಲ್ಲಿ ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲೊಂದು ಸೀರ್ದನು ನಗುತ್ತಲಿ ಈ ಸೃಷ್ಟಿಯಲ್ಲಿ ಅತ್ಯಂತ ಪವಿತ್ರವಾದಂತಹ ಭೂಮಿ ಈ ಭರತಖಂಡ. ಈ ಭರತಖಂಡದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕುರುವಂಶದಲ್ಲಿ ಶಂತನು ಮಹಾರಾಜ ಮತ್ತು ಗಂಗೆಯ ಸುತನಾಗಿ ಜನಿಸಿದ ನಾನು ದೇವವ್ರತ. ತಂದೆಯ ಆಶಯವನ್ನು ಈಡೇರಿಸುವುದಕ್ಕಾಗಿ ಅಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂಬ ಭೀಷಣ ಪ್ರತಿಜ್ಞೆ ಮಾಡಿದ್ದರಿಂದ ಭೀಷ್ಮನಾದೆ. ನನ್ನ ಬದುಕಿನಲ್ಲಿ ಅದೆಷ್ಟೋ ಕಿರಿಯರನ್ನ ಆಡಿಸಿ ಬೆಳೆಸಿದ್ದೇನೆ ಈ ಕುರುವಂಶದಲ್ಲಿ. ಆದರೆ ಕಿರಿಕಿರಿಯನ್ನು ಮಾಡಿಕೊಂಡಂತಹ ಕಿರಿಯರೇ ಇಂದು ನನ್ನ ಸಮರಾಂಗಣದಲ್ಲಿ ನಿಲ್ಲಿಸಿದ್ದಾರೆ. ಬದುಕಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಋಣ ಅಂತ ಹೇಳಿದ್ರೆ ಅನ್ನದ ಋಣ ಅಂತ. ದುರ್ಯೋಧನನ ಉಪ್ಪನ್ನವನ್ನು ಉಂಡಂತ ನಾನು ಆ ಋಣದ ಸಲುವಾಗಿ ದುರ್ಯೋಧನನ ಪಕ್ಷದಲ್ಲಿಯೇ ನಿಲ್ಲುವಂತಾಯಿತು. 18 ದಿನಗಳ ಕಾಲ ನಡೆಯುವಂತ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮೂರನೇ ದಿನ ಯುದ್ಧ ನನ್ನ ಸೇನಾಧಿಪತ್ಯದಲ್ಲಿ ನಡೆಯುತ್ತಾ ಇದೆ. ನಾನೇ ಎತ್ತಿ ಆಡಿಸಿ ಬೆಳೆಸಿದಂತ ಅರ್ಜುನ ಅತ್ಯಂತ ಪರಾಕ್ರಮ ತೋರುವಾಗ ಮನಸ್ಸಿಗೆ ಬಹಳ ಸಂತೋಷ ಆಗ್ತಾ ಇದೆ. ಯತನ್ನ ಬಾಣಗಳ ಮೂಲಕ ನನ್ನನ್ನು ಹೊಂದಿಸಿಕೊಂಡಿದ್ದಾನೆ ಹೊಂದಿಸಿಕೊಂಡಿದ್ದಾನೆ ಅನ್ನೋ ಮನಸಾರೆ ಹರಿಸಿದ್ದೇನೆ. ಆದರೆ ನನ್ನನ್ನೇ ಕೊಲ್ಲಬೇಕು ಎಂಬ ಮನೋಭಾವದಿಂದ ಬಾಣಗಳ ಮಳೆಯನ್ನೇ ಸುರಿಸುತ್ತಿದ್ದಾನೆ. ಆದರೆ ನನಗೆ ಅವನೆಲ್ಲ ಬಾಣಗಳು ಒಂದು ರೀತಿ ಮಕ್ಕಳ ಆಟಿಕೆ. ಎಲ್ಲ ಬಾಣಗಳನ್ನ ತುಂಡರಿಸಿದ್ದೇನೆ. ಇದು ನನ್ನ ಬಾಣಗಳ ರುಚಿಯನ್ನ ನೋಡು. ತಂದೆಯಳಿದ ದಿವಸದಿಂದ ಎಮ್ಮ ರಕ್ಷಿಸಿ ರಕ್ಷಿಸಿ ಸಹಾಯದಿಂದ ಗರ್ಜಿಸಿ ಇಂದು ಕುರುದ್ರಪಗೆ ಸಹಾಯದಿಂದ ಗರ್ಜಿಸಿ
ನಮಸ್ಕಾರ. ನಮಸ್ಕಾರ. ವಂದಿಸಿಕೊಂಡಿದ್ದೇನೆ. ಹರನನ್ನ ದೂರದಲ್ಲಿ ಸೋಲಿಸಿದ್ದರು, ಶರ ಸೇತುವನ್ನು ನಿರ್ಮಿಸಿದ್ದರು, ನೂರಾರು ಯುದ್ಧಗಳನ್ನು ಮಾಡಿದ್ದರು. ಭೀಷ್ಮರಂತಹ ಭೀಷ್ಮರೆದುರಿಗೆ ಯುದ್ಧ ಮಾಡುವಂತಹ ಘನತೆಯೇ ಬೇರೆ. ಹಾಗಾಗಿ ನನ್ನೆಲ್ಲ ಶಕ್ತಿಯನ್ನ ಕೂಡಿಸಿಕೊಂಡು ಈ ರಣರಂಗದಲ್ಲಿ ನಿಂತಿದ್ದೇನೆ ಭೀಷ್ಮಾಚಾರ್ಯರ ಎದುರಿಗೆ. ಅಜ್ಜ, ನಿಮ್ಮನ್ನ ನೋಡುವಾಗ ಮಾತನಾಡುವ ಅಂತ ಅನಿಸ್ತಾ ಇದೆ. ಮಾತಾಡು ಅಜ್ಜ. ನೀವು ಯಾವ ಬಾಂಧವ್ಯಕ್ಕೆ ಕಟ್ಟು ಬಿದ್ದಿರೋ ನನಗಂತೂ ತಿಳಿಯದು. ತಂದೆ ಎಳಿದ ದಿವಸದಿಂದ, ಅಂದರೆ ನನ್ನ ತಂದೆ ಪಾಂಡುರಾಜರು ತೀರಿ ಹೋದ ನಂತರ ನಮ್ಮ ಬದುಕು ಮೂರಾ ಬಟ್ಟೆಯಾಯಿತು, ನಾವು ಅನಾಥರಾದೆವು ಎನ್ನುವಂತಹ ಆತಂಕದಲ್ಲಿದ್ದಾಗ ನಮ್ಮನ್ನು ಹಸ್ತಿನಾವತಿಗೆ ಬರಮಾಡಿಕೊಂಡು ಆಶ್ರಯವನ್ನು ನೀಡಿದಿರಿ. ಕಾಡಾಡಿಗಳಾಗಿ ಬೆಳೆಯಬೇಕಾಗಿದ್ದ ನಮ್ಮನ್ನು ಕರೆದು ಆಶ್ರಯ ನೀಡಿದಿರಿ. ಪಾಂಡವರಲ್ಲಿ ಕೌರವರಲ್ಲಿ ಭೇದವಿಲ್ಲ ಎಂದು ಸಾಧಿಸಿ ತೋರಿಸಿದಿರಿ. ಆದರೆ ಇಂದು ಕುರುನೃಪತಿ ದುರ್ಯೋಧನನ ಪಕ್ಷದಲ್ಲಿ ನಿಂತು ಅವನ ಸಹಾಯಕ್ಕೆ ನಿಂತು ನಮ್ಮ ವಿರುದ್ಧವೇ ಗರ್ಜಿಸುತ್ತಿರುವಿರಿ. ನಿಮ್ಮದೇ ಮಕ್ಕಳೆದುರಿಗೆ ಈ ರೀತಿ ಭೇದ ಮಾಡುವುದು ಸರಿಯೇ? ಕಂದರ ಉಭಯ ಪಕ್ಷದಲ್ಲಿ ಈ ರೀತಿಯ ಭೇದ ಸರಿಯೇ ಅಜ್ಜ, ಸರಿಯೇ? ಎನಲು ಪೇಳ್ದ ಬಾಲ ಭಾಷೆ ಆದ ಭೇದವು ಎನಲು ಪೇಳ್ದ ಎನಲು ಪೇಳ್ದ ಬಾಲ ಭಾಷೆ ಆಡ ಬೇಡವು ಆಡ ಬೇಡವು ಎನಗೆ ನಿಮ್ಮೊಳೈದೆ ಹಿರಿದು ಎನಗೆ ನಿಮ್ಮೊಳೈದೆ ಹಿರಿದು ದಯವೋದು ಗುಡವೋ ದಯವೋದು ಗುಡವೋ ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆ ಹೊಂದಿದ್ದೇನೆ ಎನ್ನುವುದು ನನಗೆ ಮಾತ್ರ
ಗೊತ್ತು. ನಿನ್ನ ಬದಿಯಲ್ಲಿ ಕುಳಿತು ಕಿರುನಗೆ ಬೀರುತ್ತ ರಥವನ್ನು ಮುನ್ನಡೆಸುತ್ತಿರುವಂತ ಆ ಶ್ರೀಕೃಷ್ಣನಿಗೆ ಕೌ ಪಾಂಡವರ ಬಗ್ಗೆ ದಯೆಯನ್ನು ಹೊಂದಿದ್ದೇನೋ ದುಗುಡವನ್ನು ಹೊಂದಿದ್ದೇನೆ ಎನ್ನುವುದನ್ನು ಸರಿಯಾಗಿ ಅವನಿಗೆ ಗೊತ್ತು. ಆದರೆ ಮಾತಿಗಿಲ್ಲಿ ಅವಕಾಶ ಅಲ್ಲ. ನೀನೀಗ ಬಂದಿರೋದು ಯುದ್ಧಕ್ಕೆ. ನಿನಗೆ ಆ ತ್ರಿನೇತ್ರ ಕೊಟ್ಟಂತ ಆ ಪಾಶುಪಾತಾಸ್ತ್ರವನ್ನ ನನ್ನ ಮೇಲೆ ಬಿಡು, ನನ್ನನ್ನ ಗಾಸುಗೊಳಿಸು. ಇದೋ ನನ್ನ ಸೆರೆಗಳ ರುಚಿಯನ್ನ ನೋಡು. ಎಂದು ಸಾಯ ಕಂಗಳ ಚ ಎಂದು ಸಾಯ ಕಂಗಳೆಚ್ಚ ಡಬ್ರ ಮುಸುಕಲು ಅಪ್ರ ಮುಸುಕಲು ಇಂದ್ರಜಾತ ನಗರ ತರಿದು ಮಗುಳೆ ಕವಿಸಲು. ಏನಿದು ಪರಾಕ್ರಮ? ಚಂದನದ ಹಯಂಗಳೊದರಲಾದ ಸೂತನು ನಂದು ಮೂಚೆಗೊಳ್ಳಲು ಭೀಷ್ಮ ಬೆರಗು ಪಟ್ಟನು. ಅಬ್ಬಬ್ಬಬ್ಬಬ್ಬ, ಅಜ್ಜಯ್ಯನ ಪರಾಕ್ರಮವೇ, ಬಾಣಗಳ ಸಮೂಹವೇ ಆಕಾಶ ಮಾರ್ಗದಿಂದ ವೇಗವಾಗಿ ಬರುತ್ತಿದೆ, ಅತಿ ವೇಗವಾಗಿ ಬರುತ್ತಿದೆ. ಅಜ್ಜಯ್ಯನ ಇಷ್ಟು ಪರಾಕ್ರಮವನ್ನ ತೋರಿಸಬೇಕಾದರೆ ನಾನವರ ಮೊಮ್ಮಗ, ಇನ್ನೆಷ್ಟು ಪರಾಕ್ರಮವನ್ನ ತೋರಿಸಬೇಕು. ಹಾಗಾಗಿ ಬಂದಂತ ಎಲ್ಲ ಶರಗಳನ್ನು ಪ್ರತಿ ಶರಗಳಿಂದ ಖಂಡಿಸಿದ್ದೇನೆ. ಮಾತ್ರವಲ್ಲ, ಅಜ್ಜನ ಸೆಂದನದ ಕುದುರೆಗಳನ್ನು ಒದರುವಂತೆ ಮಾಡಿದ್ದೇನೆ. ಅಲ್ಲದೆ ಅವನ ಸಾರಥಿ ನೊಂದುಕೊಳ್ಳುವಂತೆ ಮಾತ್ರವಲ್ಲದೆ ಮೂರ್ಛೆ ಹೋಗುವಂತೆ ಮಾಡಿದ್ದೇನೆ. ಇಷ್ಟಕ್ಕೆ ಸುಮ್ಮನಿರುವುದಿಲ್ಲ. ಅಜ್ಜ ಭೀಷ್ಮಾಚಾರ್ಯರು ಬೆರಗುಗಣ್ಣುಗಳಿಂದ ನೋಡುವಂತೆ ಇನ್ನಷ್ಟು ಪರಾಕ್ರಮವನ್ನು ತೋರುತ್ತೇನೆ. ಕೂಡಿದ್ದೇನೆ ಶರಗಳನ್ನು ಶರಗಳನ್ನು ಸಕಲ ಶಸ್ತ್ರದೇ ಸಕಲ ಶಸ್ತ್ರದೇ ಹಳಚಲ ಪಜಯವು ಕಿರೀಟಿಗಾಗದಂದದೇ ನಳಿನ ನಾಭ ರಥವ ನಡೆಸುತ್ತಿರಲು ಭೀಷ್ಮನು ಪಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು. ಭಲೇ ಭಲೇ ಪಾರ್ಥ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ, ನಿನ್ನ ಪಾಂಡಿತ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಿನ್ನ ಬಾಣಗಳಿಂದ ನನ್ನ ಕುದುರೆಗಳು ಹೊರಡುವಂತೆ ಮಾಡಿದೆಯಲ್ಲ, ನನ್ನ ಸಾರಥಿಯು ಪ್ರಜ್ಞೆ ಹೋಗುವಂತೆ ಮಾಡಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ ನಾನು ಬಾಣಗಳನ್ನು ಹೂಡಿದ್ದೇನೆ. ಆದರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ, ಅರ್ಜುನ ನೀನು ಸೋಲಬಾರದು ಅಂತ. ಆದರೆ ಆ ಎಲ್ಲ ಯೋಜನೆಗಳಿಗೂ ಭಾವನೆಗಳಿಗೆ ಅವಕಾಶ ಇಲ್ಲ. ನಿನ್ನ ನನ್ನ ಸಾರಥಿಯನ್ನ ಮೂರ್ಛೆಗೊಳಿಸಿದ ಮೇಲೆ ನಿನ್ನ ಸಾರಥಿಯನ್ನು ಕೂಡ ಘಾಸಿಗೊಳಿಸಬೇಕಲ್ಲ. ನಳಿನ ನಾಭನಾದಂತಹ ಶ್ರೀಕೃಷ್ಣ ಶಾಂತನಾಗಿ ರಥವನ್ನ ಮುನ್ನಡೆಸುತ್ತಿದ್ದಾನೆ, ಈಗ ಅವನನ್ನು ಕೂಡ ನಾನು ಘಾಸಿಗೊಳಿಸಬೇಕಲ್ಲ. ಪರಶುರಾಮ ದತ್ತ ಶರವ ಥೈ ತಗಡಿದೆ ಪರಶುರಾಮ ಶರವ ತೆಗೆದು ಕೂಡಲು ಉರಿಯ ನುಗಳುವ ಶರವು ಹರಿಯ ಹಣೆಗೆ ನಾಟಲು ಪರಡಿದವು ತುರಗ ಹನುಮನೊಳಿಗೆ ಚಂದನ ತಿರುಗಲ ಸುರಹರನು ನೊಸಲು ಬಿರಿದು ದಾಕ್ಷಣ. ಅಂದು ಸೇನಾಧಿಪತಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವ ಸಂದರ್ಭದಲ್ಲಿ ನಾನು ಮಾಡಿದಂತ ಪ್ರತಿಜ್ಞೆ, ಯುದ್ಧದಲ್ಲಿ ಚಕ್ರವನ್ನೇ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಂತ ಆ ಕೃಷ್ಣನ ಕೈಯಲ್ಲಿ ಚಕ್ರವನ್ನ ಹಿಡಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಇದೀಗ ನೆನಪಿಗೆ ಬರ್ತಾ ಇದೆ. ಆ ಪ್ರತಿಜ್ಞೆಯನ್ನ ನಿಜಗೊಳಿಸುವಂತ ಸಂದರ್ಭ ಈಗ ಬಂದಿದೆ. ನನ್ನ ಗುರುಗಳಾದಂತ ಪರಶುರಾಮ ನೀಡಿದಂತ ಮಹಾ ಅಸ್ತ್ರ ಉರಿಯಸ್ತ್ರ, ಅದನ್ನೇ ನಾನು ನೇರವಾಗಿ ಕೃಷ್ಣನ ಹಣೆಗೆ ಗುರಿಯಿಟ್ಟು ಬಿಲ್ಲಿಗೆ ಹೂಡಿದ್ದೇನೆ, ನೇರವಾಗಿ ಹಣೆಗೆ ಬಿಟ್ಟಿದ್ದೇನೆ. ಅಲೇ ಪರಶುರಾಮ ಅಸ್ತ್ರ ನೇರವಾಗಿ ಕೃಷ್ಣನ ಹಣೆಗೆ ನಾಂಟಿದೆ, ಅವನ ಕುದುರೆಗಳು ಹೊರಳಾಡುತ್ತಿವೆ, ಆ ರಥದಲ್ಲಿರುವಂತ ಹನುಮಂತನೇ ಅಳುವಂತೆ ತೋರ್ತಾ ಇದೆ. ಮುಂದೇನಾಗುತ್ತದೆ ನೋಡೋಣ.
ನೊಸಲೊಡೆದು ರಕ್ತ ಸೂಸಲು ದೃಗು ದೊಯ್ಯದೆ ಕಿಡಿ ಮೊಸಗ ಲೌಡಗೆದು ಘನ ರೋಷ ದಿಂ ಕುರು ಬಲವ ನಸೆ ಎರೆದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗವೆರೆಸು ಶತ ಕೋಟಿಯ ಪಿಸಜ ಪೀಠ ಮಹೇಶ ಶಕ್ರ ವೈವಸ್ವತರ್ ಮುಸುಕಿದರು ಬಿಡನೆಂದು ಗರ್ಜಿಸುತ್ತ ವಾಡಿಯೊಂದು ಚಕ್ರವ ಕೊಂಡು ಧುಮ್ಮಿಕ್ಕಲಾದ ಚತುರ್ದಶ ಭುವನ ತಲ್ಲಣಿಸಿತು. ಭೀಷ್ಮ ನನ್ನ ಹಣೆಗೆ ನೇರವಾಗಿ ಬಾಣ ಬಿಟ್ಟನೆ. ನನ್ನ ತಂಗಿ ಕೃಷ್ಣೆ ಇವನ ಒತ್ತಾಸೆಗೆ ಕಟ್ಟಬೇಕು. ಧರ್ಮವನ್ನ ಉಳಿಸಲು ಪಣೆ ತೊಟ್ಟವನಾಗಿ ಯುದ್ಧವನ್ನೇ ನಿಶ್ಚಯಿಸಿ ಬಂದೆ. ಅದ ಕಾರಣವಾಗಿ ಇಂದು ಮಹಾಭಾರತ ಯುದ್ಧ ನಡೀತಾ ಇದೆ. ಇಂದು ಮೂರನೆಯ ದಿವಸದ ಯುದ್ಧದಲ್ಲಿ ಭೀಷ್ಮರು ಉದ್ದೇಶಪೂರ್ವಕವಾಗಿಯೇ ಅರ್ಜುನನ ಸಾರಥಿಯಾದ ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದ್ದಾರೆ. ಹೀಗೆ ಬಿಡುವನೆ ನನ್ನ ಹಣೆಯಿಂದ ರಕ್ತ ಚಿಮ್ಮುತ್ತಾ ಇದೆ. ಒರೆಯುವ ಕಲ್ಲಿನಂತೆ ಆ ಭೀಷ್ಮನನ್ನ ಜಜ್ಜಿ ಬಿಡುತ್ತೇನೆ. ಈರೇಳು ಲೋಕದ ಶತಕೋಟಿ ಬಂದರು ಅಲ್ಲ ಬ್ರಹ್ಮ ಇಂದ್ರ ರುದ್ರ ವೈವಸ್ವತ ಮನುವೇ ಬರಲಿ, ಯಾರೇ ಬಂದರೂ ಬಿಡೋದಿಲ್ಲ. ಅದಕ್ಕಾಗಿ ಈ ಕೈಯಲ್ಲಿ ಹಿಡಿದಿರುವಂತ ವಾಗಿ ನನಗ್ಯಾಕೆ? ಅದನ್ನ ಬಿಟ್ಟಿದ್ದೇನೆ. ನನ್ನ ಮೂಲ ಸ್ವರೂಪದಲ್ಲಿ ಇದ್ದಂತ ಆ ಚಕ್ರವನ್ನು ಆಹ್ವಾನಿಸಿದ್ದೇನೆ. ಆವಾಹಿ ಸುದರ್ಶನ ಹಿಡಿದಿರುವ ಚಕ್ರವನ್ನು ತುಂಬಿಕ್ಕಿದ್ದೇನೆ. ಅದರಿಂದ ಬನ್ನಿ ಬನ್ನಿ, ಯಾರು ಇವು ತಡೆಯುತ್ತಾರೆ ನೋಡೋಣ. ಹೊರಿಯ ಖಾತೆಯ ತಡೆವಾರಾರೆಂದೆರಡು ಬಲಬೆರಗಾಗಿ ಹರಿಯ ಖಾತೆಯ ತಡೆವಾರಾರೆಂದೆರಡು ಬಲಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ಭೀಷ್ಮನು ಬೆದರಿ ರಥದಿಂದಿಳಿದು ನಡೆ ತಂದು ದುರಿತವನ ದಾವಾಗ್ನಿ ದುರಿತವನ ದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಜಯವೆನು ತೆರಗಿ ಮಗುಳೆದ್ದ ಚ್ಯುತನ ಮೃದು ಕರವ ರಕ್ಷಿಸೋ ಮಗುಳೆದ್ದ ಚ್ಯುತನ ಮೃದು ಕರವ ಪಿಡಿದಂದ ಚಿತ್ತತೆಯಿಂದ ರಥವನ್ನ ಮುನ್ನಡೆಸುತ್ತಿರುವಂತಹ ಕೃಷ್ಣ ಪರಮಾತ್ಮ ತನ್ನ ಚಾಟಿಯನ್ನೇ ಬಿಸಿಟು ಕೈಯಲ್ಲಿ ಚಕ್ರವನ್ನ ಹಿಡಿದು ರಥದಿಂದ ಇಳಿದು ಕ್ರೋಧಾವೇಶದಿಂದ ನಿಂತಿರುವುದು ನೋಡುವಾಗ ಕೌರವ ಪಾಂಡವ ಸೇನೆಗಳ ಏನೆಯೆಲ್ಲ ಬೆರುಗುಗಣ್ಣಿನಿಂದ ನೋಡ್ತಾ ಇದೆ. ಈ ಎಲ್ಲ ಆಘಾತಕ್ಕೆ ಕಾರಣ ನಾನೇ ನಾನೇ ಏನಾದರೂ ಇದಕ್ಕೆ ಉಪಾಯವನ್ನ ಮಾಡಲೇಬೇಕು. ಅದಕ್ಕಾಗಿ ರಥದಿಂದ ಇಳಿದು ನೇರವಾಗಿ ಆ ಮುಕುಂದನ ಬಳಿಗೆ ಬಂದಿದ್ದೇನೆ. ಕೆಟ್ಟವರ ಪಾಲಿನ ಅಗ್ನಿ ಸ್ವರೂಪನಾಗಿರುವಂತಹ ಮುಕುಂದ ಮುರಾರಿ ನಿನ್ನ ಮೃದು ಕರವನ್ನ ಹಿಡಿದಿದ್ದೇನೆ. ಶ್ರೀ ಮನೋಹರ ಶ್ರೀ ಮನೋಹರ ಶ್ರೀ ಮನೋಹರ ಪ್ರೇಮದೊಳೆ ನಯ ಮಾತಲಾಲಿಸಬೇಕು
ಚಕ್ರವಾಂ ಎನ್ನಯ ಕಂಠವಾಂ ಇರಿಯಲು ಚಕ್ರವಾಂ ಚಿನ್ಮಯ ಕೈಯಲೆ ಪಿಡಿದಿಹೇಯ ಅರಿಯಲು ಚಕ್ರವ ಹಿಡಿದೇಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಸ್ವಾಮಿ ಪರಗೋ ಶ್ರೀ ಮನೋಹರ ಸ್ವಾಮಿ ಕೃಷ್ಣ ಪರಾಕು ಪರಾಕು ಸೈರಿಸು ಸೈರಿಸು ಪ್ರೀತಿಯಿಂದ ನನ್ನ ಮಾತುಗಳನ್ನು ಆಲಿಸು ಕುರುವಂಶದ ಹಿರಿಯನಾದಂಥ ಈ ಭೀಷ್ಮನ ಕಂಠವನ್ನು ಅರಿಯುವುದಕ್ಕಾಗಿ ಚಕ್ರವನ್ನು ಹಿಡಿದು ನಿಂತೆಯ ಸೇವಕನ ಜಯವೇ ತನ್ನ ಜಯ ಎಂದು ಪರಿಪಾಲಿಸಿ ಲೋಕವನ್ನು ಪರಿಪಾಲಿಸುತ್ತಿರುವಂಥ ಮಹಾನುಭಾವ ನೀನು ಈ ಬಡ ಸೇವಕನ ಮೇಲೆ ಇಂದು ಕ್ರೋಧಗೊಂಡೆಯ ಇಂದಿರೇಶಾನೆ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡನೆ ಜಿಯ ಎಂದಾದರಿ ಕಾಯ ಎರವಿನೊಡನೆ ಜಿಯ ಹಿಂದೆ ಹೋಗಲೇ ತೀರ್ಥೋ ಚಕ್ರವನೆಚ್ಚೋನಿ ಚಕ್ರವಯಚ್ಚೋ ಶ್ರೀ ಮನೋಹರ ಸ್ವಾಮಿ ಪರಾಗೋ ಕೃಷ್ಣ ಮುಕುಂದ ನಿನ್ನನ್ನು ನೋಡುವಾಗ ನನಗೆ ನಗು ಬರುತ್ತೆ ಯಾಕೆಂದ್ರೆ 800 ವರ್ಷಗಳ ಸುದೀರ್ಘ ವಸಂತಗಳನ್ನ ಈ ಬದುಕಿನಾದಲ್ಲಿ ಕಂಡವನು ನಾನು ಅದೆಷ್ಟೋ ಕಲಹಗಳನ್ನ ಜಗಳಗಳನ್ನ ನೋಡಿದವನು ನಾನು ಪರಿಹರಿಸಿದವನು ಇದೀಗ ಸಾಕಾಗಿ ಹೋಗಿದೆ ಭಗವಂತನಿಂದ ಬಾಡಿಗೆ ಪಡೆದ ಜೀವ ನೀಡಿದ ಭಗವಂತನು ಎಂದಾದರೂ ಪಡೆದೇ ಪಡೆಯುತ್ತಾನೆ ಆದರೆ ಆ ಪ್ರಾಣ ಬಿಡುವುದಕ್ಕೆ ನನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಆದರೆ ಆತ್ಮ ಪ್ರಾಣವನ್ನು ನೀಡಿದಂಥ ಭಗವಂತನೇ ಚಕ್ರವನ್ನು ಹಿಡಿದು ನಿಂತಿರುವಾಗ ಬೇಡ ಎನ್ನಲು ನಾನು ಯಾರು ಕೃಷ್ಣ ಎನಗೆ ನಗೆಯು ಬಂತು ನಿನ್ನ ಕಂಡಿಂತು ಎನಗೆ ನಗೆಯು ಬಂತು ನಿನ್ನ ಕಂಡಿಂತು ತೃಣವ ಮುರಿವುದಕ್ಕೆ ಕೊಡಲಿಯೂ ಬೇಕೆ ಕನವಾಯ್ತು ಚಕ್ರವ ಕಳುಹಿ ಸೆನ್ನಯ ರೋಮ ಕನವಾಯ್ತು ಚಕ್ರವ ಕಳುಹಿ ಸೆನ್ನಯ ರೋಮ ವನ್ನು ಕಡಿದರೆ ಶರಣನೆ ನಿನಗೆ ನಾ ಶರಣನೆ ನಿನಗೆ ಶ್ರೀ ಮನೋಹರ ಸ್ವಾಮಿ ಪರಾಕೋ ಕೃಷ್ಣ ಸಾಯುವುದಕ್ಕೆ
ಈ ಭೀಷ್ಮ ಎಂದು ಹೆದರುವವನಲ್ಲ. ಜಾತಸ್ಯ ವರ್ಣಂ ಧ್ರುವಂ, ಹುಟ್ಟಿದವನು ಒಂದಾದರೂ ಒಂದಾದರೂ ಒಂದು ದಿನ ಸಾಯಲೇಬೇಕು. ತೊಟ್ಟಿಲುಗಳು ಎಷ್ಟು, ಮಸಣಗಳಷ್ಟು ಧರೆಯೊಳಗೆ. ತೊಟ್ಟಿಲಿಗೆ ಹಬ್ಬ, ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೇ ನಿಲ್ಲೇ, ಹೊಸದಾಗಿ ಹುಟ್ಟುವವರ ಎಡೆಯಲ್ಲಿ. ಇದೆಲ್ಲ ಪ್ರಕೃತಿಯ ಧರ್ಮ ನಿಯಮ, ಇದಕ್ಕೆ ತಲೆಬಾಗಲೇಬೇಕು. ಆದರೆ ನೀನು ಚಕ್ರವನ್ನು ಹಿಡಿದು ನಿಂತಿರುವ ನೋಡುವಾಗ ನನಗೆ ನಗು ಬರುತ್ತದೆ. ಯಾರಾದರೂ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿಯನ್ನು ಹಿಡಿಯುತ್ತಾರೆಯೇ? ನಿನ್ನ ಚಕ್ರ ನನ್ನ ರೋಮಕ್ಕೆ ತಾಗಿದರೆ ಸಾಕು, ನಾನು ನಿನಗೆ ಶರಣನೆ. ಕೃಷ್ಣ ಕೊಲ್ಲು ಕೊಲ್ಲಯ್ಯ. ಭೀಷ್ಮರ ಮಾತುಗಳನ್ನು ಕೇಳುವಾಗ ನನಗೂ ನಗು ಬರ್ತಾ ಇದೆಯಲ್ಲ. ಏನಲು ಕಿರು ನಗೆಗೂಡಿ, ಎನಲು ಕಿರುನಗೆಗೂಡಿ, ಚಕ್ರವ ಧನುಜ ದಲ್ಲಣ ಮುಚ್ಚಿ ವರ ಸಂದನವನೇರಿ, ಕಿರೀಟಿಗಬಯವನೀಯಲಚ್ಚುತನ ಹಣೆಯ ರಕುತವ ನೊರೆಸಲಿ ಪರಿ, ರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲೆ ಈ ಪರಿ, ರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲಿ ಭೀಷ್ಮನುರುಬೆಗೆ ಜಮಜ ಚಿಂತಿಸಿದ. ಭೀಷ್ಮರಾಡುವ ಮಾತುಗಳನ್ನ ಕೇಳುವಾಗ ನನ್ನಲ್ಲೂ ನಗು ಬಂದಿದ್ದಂತೂ ಸತ್ಯ. ಎಲ್ಲವನ್ನೂ ಎಲ್ಲರನ್ನೂ ಕಾಪಾಡಬಲ್ಲಂತ ನಾನು, ಇಷ್ಟೊಂದು ರೌದ್ರ ರೂಪವನ್ನ ತಾಳಬೇಕಾಗಿತ್ತೆ, ಅವಶ್ಯಕತೆ ಇರಲಿಲ್ಲ. ಆದರೆ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸುತ್ತೇನೆ ಎನ್ನುವಂತ ಭೀಷ್ಮರ ಮಾತು ಅದು ನೆರವೇರಿದಂತಾಯಿತು. ಮತ್ತ್ಯಾಕೆ ಈ ಚಕ್ರ, ಅದನ್ನ ಮೂಲಸ್ಥಾನಕ್ಕೆ ಕಳುಹಿಸಿದ್ದೇನೆ, ರಥವನ್ನ ಏರಿದ್ದೇನೆ, ನನ್ನ ಭಾವನಾಗಿರುವಂತ ಅರ್ಜುನ ನನ್ನ ಹಣೆಯಿಂದ ಒಸರುತ್ತಿರುವಂತ ರಕ್ತವನ್ನ ಒರೆಸುತ್ತಿದ್ದಾನೆ. ಆದರೆ ಈ ಭೀಷ್ಮರ ಆಟಾಟೋಪಕ್ಕೊಂದು ಅಂತ್ಯವನ್ನು ಹಾಡಲೇಬೇಕು. ಈ ಕುರಿತಾಗಿ ಧರ್ಮರಾಯನು ಕೂಡ ಚಿಂತಿತನಾಗಿದ್ದಾನೆ. ಅವನ ಚಿಂತೆಯನ್ನು ಬಗೆಹರಿಸಲೇಬೇಕಾಗಿದೆ. ಒಂಬತ್ತನೇ ದಿವಸದ ಯುದ್ಧದ ರಾತ್ರಿಯೊಂದು ಅದಕ್ಕೆಲ್ಲವನ್ನು ಒಂದು ಪರಿಸಮಾಪ್ತಿಯನ್ನ ಗೊಳಿಸಿಕೊಳ್ಳಬೇಕು. ಅರ್ಜುನ ದೇವ, ಇನ್ನ್ಯಾಕೆ ಚಿಂತೆ? ಮುಂದೆ ಯುದ್ಧ ಸಾಗಲಿ, ಏನಾಗುತ್ತದೋ ನೋಡೋಣ. ಆಗಲಿ ದೇವ, ರಥವನ್ನು ಮುನ್ನಡೆಸು. ಕರದಳು ಪರಾಶುಲ ಕುಶಧರನಿಗೆ ಹರುಷದಿ ಭಕ್ತನ ಪೊರೆವಗೆ, ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ, ಗಜಮುಖದವನೆ ಗಣಪಗೆ ತೋದಿನ ದಿನದೇ ತಗಡ್ಕ ತಗಡ್ ತಿನ್ನಕ ತೈ ತೈತದೆ. ಪುಸ್ತಕ ಕೊಡಿ ಸರ್, ಪುಸ್ತಕ ನಮ್ಮ ಪ್ರೀತಿಯಿಂದ ಸರ್, ಅವರದೇ ಬಂದ ಪುಸ್ತಕ ಇದೆ. ಧನ್ಯವಾದ ಸರ್. ಸರ್ ಬಿಡೋದಿಲ್ಲ. ಓಕೆ, ಹಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಓಕೆ, ಆನಂದರು ತಾಳಮದ್ದಲೆ ಮೂಲಕ ನಮ್ಮ ಎಲ್ಲ ಸಂಪನ್ಮೂಲ ಶಿಕ್ಷಕರನ್ನು ಬಳಸ್ಕೊಂಡ್ಬಿಟ್ಟು ಇವತ್ತು ನಿಮಗೆ ರಸದ ಔತಣವನ್ನು ಉಣಬಡಿಸಿದ್ದಾರೆ ಅಲ್ವಾ? ನಿಜ ಕೂಡ ಗ್ರೇಟ್ ರೀ, ನಿಜ ಕೂಡ ಗ್ರೇಟ್. ನಾವೇ ಇಷ್ಟು ಖುಷಿ ಪಟ್ಟಾಗ ನಮ್ಮ ಮುಂದೆ ಮಕ್ಕಳಿದಾವಲ್ಲ, ಆ ಮಕ್ಕಳು ಎಷ್ಟು ಎಂಜಾಯ್ ಮಾಡಲಿಕ್ಕಿಲ್ಲ. ಅವರು ಯೋಚನೆ ಮಾಡಿ ನೋಡೋಣ, ನಮಗೆ ಎಷ್ಟು ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಓಕೆ, ನನ್ನ ಮಕ್ಕಳು ರಾಮದೇವ್ ಅವರುಗಳು ಎಷ್ಟು ಖುಷಿ ಪಡ್ತಾರೆ ಅಂತಂದರೆ, ಯಾವಾಗ ಆ ಕಲಿಕೆಯಲ್ಲಿ ಖುಷಿ ಆಗುತ್ತೋ ಸಂತೋಷ ಆಗುತ್ತೋ ಆವಾಗ ಆ ಕಲಿಕೆ ಗಟ್ಟಿ ಆಗ್ತಾ ಹೋಗ್ತೈತೆ, ಅದು ಕಾಂಕ್ರೀಟ್ ಆಗ್ತಾ ಹೋಗುತ್ತೆ, ಅದು ಪರ್ಮನೆಂಟಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥವ್ರು. ನಾನು ಬರೀ ಅವರಿಗೆ ಟ್ರಾನ್ಸ್ಫರ್ ಮಾಡೋದಲ್ಲ, ಅವರಲ್ಲೇ ಆ
ಅನುಭವ ಸಿಗಬೇಕು, ಅದನ್ನು ಅವರು ಎಂಜಾಯ್ ಮಾಡಬೇಕು. ಆ ದಿಕ್ಕಿನ ಒಳಗೆ ಇವತ್ತು ಆನಂದ್ ಅವರು ಬಹಳ ಅದ್ಭುತವಾದಂಥ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಶಿಕ್ಷಕ ಮಿತ್ರರು ನೋಡಿರೋರು, ಅವ್ರು ಕಲಾವಿದರಲ್ಲ ಅಂತ ಹೇಳಿದ್ರು ನಾವು, ಆಯ್ತಾ, ಕಲಾವಿದರನ್ನು ಕೂಡ ಮೀರಿಸ್ತಕ್ಕಂಥ ತಾಕತ್ತು ನಮ್ಮ ಮೇಷ್ಟ್ರ ಹತ್ರ ಇದೆ, ನಮ್ಮ ಮೇಷ್ಟ್ರ ಹತ್ರ ಇದೆ, ಯೋಚನೆ ಮಾಡಿ ನೋಡೋಣ ಅಲ್ವಾ. ಹಾಗಾಗಿ ನನಗೆ ಅನಿಸ್ತಕ್ಕಂಥದ್ದು, ಉಡುಪಿ ಜಿಲ್ಲೆ ಮೊನ್ನೆ ಏಪ್ರಿಲ್ ಒಳಗೆ ಅಂದರೆ ಅಂದಕ್ಕೆ ಎಸ್ ಎಲ್ ಸಿ ಪರೀಕ್ಷೆ ಒಳಗೆ 97% ನಿಮ್ಮದೇ ಸ್ವಾಮಿ, ಅದು 97% ಬಂದಿದೆ. ಅದು ಕಾರಣಕರ್ತರು ನೀವೇ ಇದ್ದೀರಿ, ಆ ಅಭಿನಂದನೆ ಗೌರವ ಎಲ್ಲ ನಿಮಗೆ ಸಲ್ಲಬೇಕಾಗಿದ್ದು, ನಿಮಗೆ ಸಲ್ಲಬೇಕಾಗಿದ್ದು. ಹೇಗೆ ಬಂತು ಅಂದರೆ ಈಗ ಯೋಚನೆ ಮಾಡ್ತಾಯಿದ್ದೀನಿ ನಾನು, ನಿಜ ಕೂಡ ಅದು ಹಾಗೆ ಬಂದಿದೆ. ಆ ಕಳಕಳಿ ಇದೆ ನಿಮ್ಮ ಹತ್ರ, ದಯಮಾಡಿ ಶಿಕ್ಷಕ ಬಂದಳೆ. ನಾನು ಆಗಲೇ ಹೇಳಿದ ಹಾಗೇ ಇದೊಂದು ವರ್ಕ್ಶಾಪ್, ಕೊಂಡಳ್ಳೂರಿಗೆ ಹೇಳಿದ್ದು ನಾನು ಅದೇನೆ, ವರ್ಕ್ಶಾಪ್ ಸುಮ್ಮನೆ ನಾಮಕೋಸ್ತಿ ಆಗೋದು ಬೇಡ, ಅದು ದಿನವಿಡೀ ಆಗಬೇಕು. ಅದು ಬಂದತಕ್ಕಂಥ ಶಿಕ್ಷಕರಿಗೆ ನ್ಯಾಯ ಸಿಗಬೇಕು, ಅವರು ಬಂದದಕ್ಕೆ ಲಾಭ ಆಯಿತು ಅಂದ್ಕೊಂಡು ಹೋಗಬೇಕು ಅಂತ ಹೇಳಿದೆ. ಬಹುಶಃ ಅದು ನಿಮ್ಮ ಮಾತು ನಿಮ್ಮ ಬಾಯಿಂದಲೇ ಕೇಳಿದನಲ್ಲ, ಅದು ಸಾರ್ಥಕ ಆಯಿತು ಅಂಥೇಳಿ ನಾನು ಕೂಡ ಭಾವಿಸ್ತೇನೆ ರೀ. ನಾಮಕೋಸ್ತಿ ಬೇಡ್ರಿ ಸ್ವಾಮಿ, ನಾವು ಆ ಥರ ಆಗೋದು ಬೇಡ. ಅದರಿಂದ ನಿಮ್ಮೆಲ್ಲರೂ ಕೂಡ ಉಪಯುಕ್ತ ಆಗಿದೆ ಅಂದ್ಕೊಂಡಿದ್ದೀನಿ. ಆದ್ರೆ ಈ ಥರದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗೋಣ, ನಾವು ಶಿಕ್ಷಕರಾದಂಥ ನಾವುಗಳು. ಸೊ ನನ್ನ ಮಕ್ಕಳಿಗೆ ನಿನ್ನೇನು ಮಾಡ್ಲಿಕ್ಕೆ ಸಾಧ್ಯ, ನಿನ್ನೇನು ಕೊಡ್ಲಿಕ್ಕೆ ಸಾಧ್ಯ, ನಿನ್ನ ಯಾವ ರೂಪದಲ್ಲಿ ನಾನು ನನ್ನ ಮಕ್ಕಳಿಗೆ ಹೊಸದನ್ನು ಉಣಬಡಿಸ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ಸದಾ ನಾವು ಕ್ರಿಯಾಶೀಲರಾಗಿದ್ದರೆ, ಸದಾ ನಾವು ಆಲೋಚನೆ ಮಾಡ್ತಾ ಇದ್ದರೆ, ಸೊ ಒಂದೊಂದು ಹೊಸ ಹೊಸ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಮಾಡಿದ್ದೇ ಆಗಬಾರ್ದು ಅದು ಅಲ್ವಾ, ಅದರಲ್ಲಿ ಏನೋ ವಿನೂತನ ಇರಬೇಕು. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಶಿಕ್ಷಕರದೇ ನಾವುಗಳು. ಸೊ ನಾವು ಒಂಥರ ಖಾಲಿ ಕೊಡ ಹಾಕ್ಬೇಕು, ನಾನು ತುಂಬಿತು ಅಂದ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಇಲ್ಲ ಅಲ್ಲಿ. ನಾನು ಖಾಲಿ ಕೊಡ ಇದ್ದರೆ ಬಾವಿ ಬಿಟ್ಟಾಗ ಅದು ಬಗ್ಗುತ್ತೆ, ಬಾಗುತ್ತೆ, ನೀರನ್ನು ತಗೊಳುತ್ತೆ. ಅಂದರೆ ಎಲ್ಲೆಲ್ಲಿ ಸಂಪನ್ಮೂಲ ಇದೆಯೋ ಅದನ್ನು ಮೊದಲು ತಗೊಳ್ಬೇಕು ನಾನು. ಅದ ನಂತರ ಮಕ್ಕಳಿಗೆ ಕೊಡಲಿಕ್ಕೂ ಕೂಡ ನಾನು ಅವಾಗಲೂ ಬಾಗಬೇಕು, ಆ ವಿನಯತೆ ಇರಬೇಕು. ಎರಡು ಕಡೆ ನೋಡ್ರಿ, ಎರಡಲ್ಲೂ ಕೂಡ ಬಾಗಬೇಕು, ತಗೊಳ್ಳಲ್ಲೂ ಕೂಡ ಬಾಗಬೇಕು, ನಾನು ಕೊಡುವಲ್ಲೂ ಕೂಡ ಬಾಗಬೇಕು ನಾವು, ಕರೆಕ್ಟ್. ಸೊ ಈ ಥರ ಮನೋಭಾವನೆ ನಾನು ಬೆಳೆಸ್ಕೊಂಡಿದ್ದೆ. ಅದರಲ್ಲೇ ಬಹುಶಃ ಎಲ್ಲೆಲ್ಲ ಯಾರ್ಯಾರ ಹತ್ರ ಬಹಳಷ್ಟು ಸಂಪನ್ಮೂಲ ಇದೆ ಅದನ್ನ ತೆಗೆದುಕೊಳ್ಳೋಣ. ಸೊ ನನ್ನ ಶಾಲೆ ಒಳಗೆ ನನ್ನ ಮಕ್ಕಳಿಗೆ ಏನು ಬಡಿಸ್ಲಿಕ್ಕೆ ಆಗುತ್ತೆ ಅಂತಕ್ಕಂಥ ಯೋಚನೆ ಮಾಡ್ಬೇಕಾಗ, ಆ ಮಕ್ಕಳಿಗೆ ಅನಿಸ್ಬೇಕಾರು ಮಕ್ಕಳಿಗೆ ಅನಿಸ್ಬೇಕು. ಇವತ್ತು ನಮ್ಮ ಶಿಕ್ಷಕರು ಬರ್ತಾ ಇದ್ರೆ, ಎಂಟ್ರಿ ಆಗ್ತಾರೆ ಅಂತಂದ್ರೆ, ಇವತ್ತೇನೋ ಹೊಸತಿದೆ ನನಗೆ ಅಂತಕ್ಕಂಥ ಆ ಕಾತುರತೆ ಆತುರತೆ ಆ ಭಾವನೆ ಮಕ್ಕಳಲ್ಲಿ ಬಗ್ತಾ ಇರಬೇಕು. ಸೊ ಅವಾಗ ಏನಾಗ್ತದೆ ಅಂತಂದ್ರೆ, ನಿಮ್ಮ ಏನು ಕಲಿಸ್ಲಿಕ್ಕೆ ಹೊರಟಿದ್ರು, ಸೊ ಅದು ಉಪಯುಕ್ತವಾಗಲಿಕ್ಕೆ, ಮಕ್ಕಳ ಕಣ್ಣಲ್ಲೇ ಒಂದು ಕಳೆ ಬರಲಿಕ್ಕೆ, ಹೊಳಪು ಬರಲಿಕ್ಕೆ, ಜೊತೆಗೆ ನಿಮಗೂ ಕೂಡ ಒಂದು ಆನಂದ ಸಿಗ್ಬೇಕಲ್ರಿ. ನಾವು ಶಿಕ್ಷಕರಾದ ನಮಗೂ ಕೂಡ ಒಂದು ಆನಂದ ಸಿಗ್ಬೇಕಲ್ಲ. ಏನ್ರಿ ನಮ್ಗೆ ಅವಲ್ಲೇ ತಗೊಂಡು ಪಗಾರಕ್ಕೆ, ಹಾಂ ಪಗಾರಕ್ಕೆ ಬಂದು ಮಂದಿ ಅಲ್ಲ, ನೀವು ಭಾಳ ಮಂದಿ ನೋಡಿದ್ದೀನಿ ನಾನು ಇಲ್ಲಿ, ಪಗಾರಕ್ಕೆ ರೊಕ್ಕಕ್ಕೆ ಬಂದಕ್ಕಂಥ ಮಂದಿ ಅಲ್ಲ, ರೊಕ್ಕ ಇರಲಿಲ್ಲ ಜೀವನಕ್ಕೆ ಬೇಕದು. ಆದರೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ನನ್ನ ವೃತ್ತಿ ಒಳಗೆ ನನಗೆ ಸಂತೋಷ ಸಿಗ್ಬೇಕು, ಆನಂದ ಸಿಗ್ಬೇಕು ಅಲ್ವಾ. ಸೊ ಅದು ಕಂಡ್ಕೊಳ್ಳೋದು ಯಾರು, ಅದು ಬೇರೆ ಯಾರು ಕೊಡ್ಲಿಕ್ಕೆ ಆಗುದಿಲ್ಲ, ಅದು ನಾವೇ ಕಂಡ್ಕೊಳ್ಬೇಕಾಗತ್ತೆ. ಅದರಿಂದ ದಯಮಾಡಿ ಶಿಕ್ಷಕ ಬಂಧುಗಳೇ, ತಮ್ಮಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ಸರಿ ಉಡುಪಿ ಜಿಲ್ಲೆನ ಪ್ರಥಮ ಸ್ಥಾನಕ್ಕೆ ತಂದಿಟ್ಟಿದ್ರಿ, ಆಯ್ತಾ, ಆ ಸ್ಥಾನವನ್ನು ಉಳಿಸ್ಕೊಬೇಕು ಒಂದು ನಷ್ಟ ನನ್ನ ಪ್ರಯತ್ನ ಇರ್ತಕ್ಕಂಥ ಒಂದು ಹೇಳಿದ್ರೆ ನನ್ನ ಚಿಂತನೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಕ್ವಾಲಿಟೇಟಿವ್ ರಿಸಲ್ಟ್ ಬಂದ್ಬಿಟ್ಟು ನಿನ್ನೂ ಕೂಡ ಎತ್ತರಕ್ಕೆ ಹೋಗ್ಬೇಕು ಅನ್ಕೊಂಡು, ಅಂತ ಅದ್ಭುತವಾದಂಥ ಮಕ್ಕಳಿದ್ರಿ. ಇಂಥ ಅದ್ಭುತವಾದಂಥ ಶಿಕ್ಷಕರಿದ್ದ ಮೇಲೆ ಅದ್ಭುತವಾದ ಮಕ್ಕಳು ಹೊರಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಬಂದೇ ಬರ್ತಾರೆ ರೀ, ಅದಕ್ಕೆ ಯೋಚನೆ ಬೇಕಾಗಿಲ್ಲ. ನಾನು ಕೇಳ್ತೇನೆ, ರಿಸಲ್ಟ್ ಎಷ್ಟಾರ ಬರಲಿ, ಲಾಸ್ಟ್ ಹೇಳಿದ್ದು ನಾನಿದ್ದೇನೆ, ರಿಸಲ್ಟ್ ಎಷ್ಟಾರ ಬರಲಿ ಚಿಂತೆ ಮಾಡ್ಬೇಕಾಗಿಲ್ಲ. ಆದರೆ 100%ಗೆ ನನ್ನ ಗುರಿ ಇಟ್ಕೊಂಡ್ಬಿಟ್ಟು ಮಾಡ್ತಕ್ಕ ಪ್ರಯತ್ನ ಇದೆಯಲ್ಲ, ಅದರಲ್ಲಿ ಯಾವುದು ಕೂಡ ಧೋಕ ಹಾಕಬಾರ್ದು, ಅದರಲ್ಲಿ ಯಾವುದು ಕೂಡ ಕಿಂಚತ್ತು ಕೂಡ ಕಡಿಮೆ ಆಗಬಾರ್ದು. ಹೋಗ್ತಾ ಇರ್ಬೇಕು ನಾವು, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಸೊ ಅದನ್ನು ನಾನು ಮಾಡ್ತಾ ಹೋಗ್ಬೇಕು. ಮುಂದೆ ರಿಸಲ್ಟ್ ಬಗ್ಗೆ ಚಿಂತನೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು, ರಿಸಲ್ಟ್ ತನ್ನಾಗೆ ಬರ್ತೈತ, ರಿಸಲ್ಟ್ ಬೆನ್ನತ್ತಿ ಹೋಗೋದು ಬೇಡ. ನಾನು ಮಾಡ್ತಕ್ಕಂಥ ಕಾರ್ಯದ ಬಗ್ಗೆ ಚಿಂತೆ ಮಾಡಬೇಕು, ಕಾರ್ಯವನ್ನು ಹಿಂಬಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡುವುದಲ್ಲ ಸ್ನೇಹಿತರೆ. ದಯಮಾಡಿ ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ನನಗಂತೂ ಬಹಳ ಖುಷಿಯಾಗಿದೆ, ನನಗಂತೂ ಬಹಳ ಖುಷಿಯಾಗಿದೆ. ಆನಂದರು ಸುಮ್ಮನೆ ಹೊತ್ತು ನಾನು ಪಠ್ಯವನ್ನು ಏನದು ಯಕ್ಷಗಾನ ರೂಪದಲ್ಲಿ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು. ನಾನು ನಮ್ಮಲ್ಲಿ ನಿನಾಸಮಲ್ಲಿ ಹೆಗ್ಗೋಡೊಳಗೆ ಸಾಗರದಲ್ಲಿ ಇದ್ದೆ ನಾನು ಅವಾಗ, ನಮ್ಮ ಮಕ್ಕಳಿಗೆ ನಮ್ಮ ಟೀಚರ್ಸಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೆವು, ಥಿಯೇಟರ್ ಇನ್ ಎಜುಕೇಷನ್ ಅಂದ್ಕೊಂಡ್ಬಿಟ್ಟು, ಅಂತ ಹೇಳಿದ್ರೆ ರಂಗವನ್ನು ಹೇಗೆ ಕಲಿಕೆ ತರೋದು ಅಂದ್ಕೊಂಡ್ಬಿಟ್ಟು. ಅವಾಗ ನಮ್ಮ ಸರ್ವಶಿಕ್ಷಾಭಿಯಾನದ ಸಾಕಷ್ಟು ಅನುದಾನ ಬರ್ತಿತ್ತು, ಮಾಡಿದ್ರೆ ಇಲ್ಲೇ ಮಾಡ್ಬೇಕಂತೇಳಿ ನಿನಾಸಮ್ಮಗೆ ಮಾಡಿದೆ ನಮ್ಮ ಶಿಕ್ಷಕರ ರೆಸಿಡೆನ್ಸಿ ಪ್ರೋಗ್ರಾಮ್ 10 ಡೇಸಿದು, ಅದು ಬಹಳ ಅದ್ಭುತವಾಗಿತ್ತು. ಅದು ಕಂಟಿನ್ಯೂ ಮಾಡಿದ್ವಿ, ಆಮೇಲೆ ರೊಕ್ಕ ಬರೋದು ನಿಲ್ತು ಸೆಂಟ್ರಲಿಂದ, ಆವಾಗ ಅದು ನಮ್ಮ ಕಾರ್ಯಕ್ರಮವೂ ನಿಂತೋಯ್ತು. ಸೊ ರೊಕ್ಕಕ್ಕೋಸ್ಕರ ಮಾಡ್ತಕ್ಕಂಥ ಆಗಬಾರ್ದು ಇದು, ಏನಂದರೆ ಮಕ್ಕಳಿಗೆ ಉಪಯುಕ್ತ ಆಗ ರೀತಿಯಲ್ಲಿ ಮಾಡ್ತೀವಿ ಮಾಡಿದರೆ. ಯಾರು ನಮ್ಮ ಆನಂದರವರು ಸಾಲಿಗ್ರಾಮ, ಬಹಳ ಅದ್ಭುತ ರೀ, ಆಯ್ತರಾ. ಅದ್ರ ಜೊತೆ ನಮ್ಮ ಎಲ್ಲ ಶಿಕ್ಷಕರು ನೋಡಿ, ಕನ್ನಡ ಶಿಕ್ಷಕರೆಲ್ಲರೂ ಸೇರ್ಕೊಂಡ್ಬಿಟ್ಟು ಎಂಥ ರಸದೋಧನವನ್ನು ಅಮನದವನ್ನು ಉಣಬಡಿಸ್ಯಾರ್ರಿ, ನಿಜವೂ ಕೂಡ ಮೆಚ್ಚತಕ್ಕಂಥ ಖುಷಿ. ನನಗೆ ಖುಷಿ ಆಯ್ತು, ನಾನು ಭಾಳ ಯಕ್ಷಗಾನ ನೋಡ್ದಾನ, ಆದರೆ ನನಗೆ ಯಕ್ಷಗಾನದ ಹವ್ಯಾಸ ಇದೆ. ಹವ್ಯಾಸ ಅಂತ ಹೇಳಿದ್ರೆ ನೋಡ್ತಕ್ಕಂಥದ್ದು ಅಲ್ವಾ. ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಿದ್ರು, ನಮ್ಮ ಇಲ್ಲಿಂದ ಮೇಳಗಳು ಬರ್ತಾವೆ ನಮ್ಮಲ್ಲಿ, ಆಯ್ತಾ, ರಾತ್ರಿ ಇಡೀ ಕುತ್ಕೊಂಡು ನೋಡ್ತಕ್ಕಂಥದ್ದು.
ಆ ಚಿಕ್ಕ ವಯಸ್ಸಿನೊಳಗೆ. ಆಮೇಲೆ ನೋಡ್ಲಿಕ್ಕೆ ಆಗಲಿಲ್ಲ ಬಿಡ್ರಿ ನನಗೂ, ಇಲ್ಲಿ ಬಂದಾಗ ಒಂದೆರಡು ತಾಸು ನೋಡ್ತೀವಿ ಅಷ್ಟೇ. ಅದೇನೇ ಇಟ್ಕೊಂಡು ಹೋಗಲಿ, ಮಕ್ಕಳು ಏನು ಇಷ್ಟಪಡ್ತಾವೋ ಸೊ ಅದನ್ನು ಕೊಡ್ತಕ್ಕಂಥ ಕೆಲಸ ನಂದಾಗಬೇಕು. ನಾನು ಕೊಟ್ಟದ್ದು ಅವ್ರು ತೊಗೊಳ್ಬೇಕು ಅಂತ ಅಲ್ಲ, ನಾನು ಮಕ್ಕಳು ಏನು ಇಷ್ಟಪಡ್ತಾವೋ ಸೊ ಅದನ್ನು ಕೊಡ್ತಕ್ಕಂಥ ಮನೋಭಾವನೆ ನಂದಾಗಬೇಕು ಅಲ್ವ, ಕರೆಕ್ಟಾ? ಹಾಂ, ಮಕ್ಕಳು ಕಲಿಯುವಲ್ಲಿಲ್ಲ ಸೋತಿದ್ದಾರೆ, ಅದು ಕಲಿಕೆಯಲ್ಲಿ ಹಿಂದುಳಿದಾರೆ ಅಂತ ಹೇಳಿದರೆ ಮಕ್ಕಳು ಕಾರಣ ಅಲ್ಲ ಸ್ವಾಮಿ, ಅದು ನನ್ನ ಕಲಿಸುವಲ್ಲಿ ಏನೋ ದೋಷ ಇದೆ ಅಂದ್ಕೊಂಡ್ಬಿಟ್ಟು ನಾನೇನು ಬದಲಾವಣೆ ಮಾಡ್ಕೊಳ್ಳಿ, ನಾನು ಇನ್ಯಾವ ತಂತ್ರಗಳನ್ನು ಹೂಡಲಿ ಅಂದರೆ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ ಅದನ್ನು, ಆ ಥರ ಮಾಡಲಿ ಅಂತಕ್ಕಂಥ ಮನೆ ಬರಬೇಕು. ಸದಾ ಕಲಿತಾನೆ ಇರೋಣ, ಮಕ್ಕಳಿಗೆ ಕಲಿಸ್ತಾನೆ ಇರೋಣ, ನಾವು ಬೆಳೆಯೋಣ, ಸೊ ಮಕ್ಕಳನ್ನು ಬೆಳೆಸೋಣ, ಆಗುತ್ತಲ್ಲ ಸ್ವಾಮಿ? ಅದಕ್ಕೆ ಸೊ ಹೇಳಿದ್ನಲ್ಲ, ಈಗ ನಾಡ್ದು ಪುನಃ ನಮ್ಮ ಎವ್ರಿ ವೀಕ್ ಮೀಟಿಂಗ್ ಇರುತ್ತೆ, ನಮ್ಮ ಕಮಿಷನರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೊನ್ನೆ ಮಾಡಿದರು, ಈಗ ನಾಡ್ದು ಡಿ ಸಿ ಸಿ ಅವ್ರ ಜೊತೆಗೆ ಡೈರೆಕ್ಟ್ ಮಾಡ್ತಾರೆ, ಅವ್ರಿನ ಫೇಳ್ ಮಾಡೋಕೆ ಏನಂತಂದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನು ಅಂದ್ಕೊಂಡ್ಬಿಟ್ಟು ಎಸ್ ಎಲ್ ಸಿ ಪಿ ಯು ಸಿದು ಅದನ್ನು ನಾವಾಗಲೇ ಹೇಳ್ಬಿಟ್ಟಿದ್ದೇ, ಇನ್ನು ನಾವು ಫಸ್ಟ್ ಪ್ಲೇಸ್ ಆಗಿದ್ದೀವಿ ಅಂದ್ಕೊಂಡು, ಫಸ್ಟ್ ಪ್ಲೇಸ್ ಅದಲ್ಲ, ಅದಕ್ಕೆ ಜೊತೆಗೆ ನೀವು ಕ್ವಾಲಿಟಿಯಡ್ ಒಳಗೆ ಏನು ಮಾಡ್ತೀರಿ ಹೇಳ್ರಿ ಅಂತ ಹೇಳ್ತಾರೆ ನನಗೆ. ಕ್ವಾಲಿಟಿಯಡ್ ಒಳಗೆ ನಾನು ಇದನ್ನು ಕೊಡ್ತೀನಿ ಅವ್ರಿಗೆ, ಉದಾಹರಣೆ ಕೊಟ್ಟಿದ್ದೆ ನಾನು ನನ್ನೊಂದು ಜಿಲ್ಲೆ ಒಳಗೆ ಏನೇನಾಗ್ತದೆ ಅಂದ್ಕೊಂಡ್ಬಿಟ್ಟು, ಸೊ ಇದನ್ನು ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಇಂದ ಅದ್ಭುತವಾದಂಥ ಶಿಕ್ಷಕರಿದ್ದಾರೆ, ಪಠ್ಯವನ್ನು ಕೂಡ ಮಕ್ಕಳಿಗೆ ಅತ್ಯಂತ ಉಪಯುಕ್ತ ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ಸಂತೋಷದ ಸ್ವೀಕರಿಸೋದು ಹೇಗೆ ಅಂದ್ಕೊಂಡ್ಬಿಟ್ಟು. ನನಗೆ ಅನಿಸುತ್ತೆ ಈ ಥರ ಮಾಡಿದ್ರೆ ಅವ್ರು ಪುನಃ ನಿನ್ನೊಮ್ಮೆ ರಿವಿಷನ್ ಮಾಡಬೇಕಾ ಅಥವಾ ಅವ್ರಿಗೆಲ್ಲರೂ ಮರ್ತೋಗೋ ಸಂಭವ ಉಂಟಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ ಅಲ್ವಾ? ಸೊ ಆ ದಿಕ್ಕಿನ ಒಳಗೆ ನಾವುಗಳು ಯೋಚನೆ ಮಾಡೋಣ. ತಮ್ಮೆಲ್ಲರೂ ಕೂಡ ಶುಭ ಆಗಲಿ. ಸಮಯ ತಗೊಳೋದಿಲ್ಲ ಗೊತ್ತು ನನಗೆ, ಕಾರ್ಕಳ ಬಂದರು ದೂರ ದೂರ ಕಡೆ ಹೋಗ್ತಕ್ಕಂಥರಿದ್ದೀರಿ ನೀವು, ನೀವು ಆರಾಮಾಗಿರಿ. ನಾಳೆ ಬೇರೆ ನಾಗರ ಪಂಚಮಿ ಇದೆ, ಹೆಣ್ಮಕ್ಕಳೆಲ್ಲ ಅದಕ್ಕೆ ಸಿದ್ಧತೆ ಆಗಬೇಕಾಗಿದೆ. ನೀವೆಲ್ಲರೂ ಕೂಡ ನಿಮಗೆ ನಾಗರ ಪಂಚಮಿಯ ಶುಭಾಶಯಗಳು. ನೀವು ಚೆನ್ನಾಗಿ ಉಂಡಿ ಗಿಂಡಿ ಎಲ್ಲ ಮಾಡಿರಿ, ನಾವು ಬಂದುಬಿಟ್ಟು ಬಾರಿಸ್ತೀವಿ, ಅಷ್ಟೇ ಕೆಲಸ ನಮ್ಮದು. ಆಯ್ತಾ? ಓಕೆ, ದಯಮಾಡಿ ನನ್ನ ಕಳಕಳಿ ಇಷ್ಟೇ. ನಾನು ಇವತ್ತು ಮಾಡಿದೆ, ಸ್ವಲ್ಪ ಯೋಚನೆ ಮಾಡೋಣ, ಏನು ಕ್ಲಾಸಿಗೆ ಹೋಗಿದೆ ಅಂದ್ಕೊಳ್ರಿ. ಆಯ್ತಾ? ನಾಳೆ ಇದನ್ನು ಇನ್ನೂ ವಿಭಿನ್ನವಾಗಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಜಸ್ಟ್ ಫೈವ್ ಮಿನಿಟ್ಸ್ ನೀವು ಯೋಚನೆ ಮಾಡಿ. ಆಯ್ತಾ? ನಿಮಗೆ ಅದ್ಭುತವಾದಂಥ ಆಲೋಚನೆಗಳು ಚಿಂತನೆಗಳು ಬರಲಿಕ್ಕೆ ಸಾಧ್ಯತೆ ಆಗುತ್ತೆ.